ವಿಚಿತ್ರವಾಗಿ ಹೇರ್ ಕಟ್ ಮಾಡಿಕೊಂಡು ಬಂದಿದ್ದ ಯುವಕನಿಗೆ ಕೊಡಗು ಜಿಲ್ಲೆಯಲ್ಲಿ ಮುಸ್ಲಿಂ ಮುಖಂಡರು ದಂಡ ಹಾಕಿರುವಂತಹ ಒಂದು ಸುದ್ದಿ ಬರ್ತಾ ಇದೆ ವಿರಾಜಪೇಟೆ ತಾಲೂಕು ಬೇಟೋಳಿ ಅಂಚೆ ಗುಂಡಿಕೆರೆ ಗ್ರಾಮದ ಶಾಫಿ ಮುಸ್ಲಿಂ ಜಮಾಯತ್ ಯುವಕರಲ್ಲಿ ಶಿಸ್ತು ತರುವ ಸಲುವಾಗಿ ದಂಡ ಪ್ರಯೋಗವನ್ನು ಮಾಡಿದೆ ಹೊರ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದ ನಿಜಾಂ ಎಂಬ ಯುವಕ ವಿಚಿತ್ರವಾಗಿ ಕೇಶ ವಿನ್ಯಾಸ ಮಾಡಿಸಿಕೊಂಡು ಗ್ರಾಮದಲ್ಲಿ ಓಡಾಡ್ತಾ ಇದ್ದ ಅದನ್ನು ಗಮನಿಸಿದ ಜಮಾಯತ್ ಸದಸ್ಯರು ಆ ಯುವಕ ಹಾಗೂ ಪೋಷಕರನ್ನು ಕರೆಸಿ ಬುದ್ಧಿ ಮಾತು ಹೇಳಿದರು ಅದಕ್ಕೂ ಕ್ಯಾರೆ ಎನ್ನದಿದ್ದಾಗ ದಂಡ ಪ್ರಯೋಗದ ಅಸ್ತ್ರ ಬಳಸಿದರು ಜೂನ್ ಇಪ್ಪತ್ತೊಂದರಂದು ದಂಡದ ಆದೇಶ ಹೊರಡಿಸಿದ್ದು ಅದರಲ್ಲಿ ನೀವು ಜಮಾಯತ್ನ ಸದಸ್ಯರಾಗಿದ್ದು ನಮ್ಮ ತೀರ್ಮಾನದ ವಿರುದ್ಧ ತಲೆ ಕೂದಲು ಬೆಳೆಸಿರೋ ಕಾರಣಕ್ಕೆ ಐದು ಸಾವಿರ ದಂಡ ವಿಧಿಸಲಾಗಿದೆ ದಂಡ ಪಾವತಿ ಮಾಡದೇ ಇದ್ದಲ್ಲಿ ಮುಂದಿನ ಕ್ರಮ ಜರುಗಿಸಲಾಗುವುದು ಅಂತ ಎಚ್ಚರಿಕೆ ನೀಡಲಾಗಿತ್ತು ಬಳಿಕ ನಿಜಾಂ ಸ್ಥಳಕ್ಕೆ ಕೂದಲನ್ನು ತೆಗೆಸಿ ಶಿಸ್ತಿನಿಂದ ಬಂದಿದಾನಂತೆ. ನಮ್ಮ ಈ ಜಮಾತಿನಲ್ಲಿ ಮೊದಲನ ಕಾಲದಿಂದಲೂ ನಾವು ಒಳ್ಳೆಯ ಹುಡುಗರು ಒಳ್ಳೆಯ ಬುದ್ಧಿ ಕಲಿಬೇಕು ಅಂತೇಳಿ ಒಳ್ಳೆ ರೀತಿಯಲ್ಲಿ ಬರಬೇಕು ಅಂತೇಳಿ ನಾವು ಈ ಥರ ಒಂದು ಏರ್ಪಾಡು ಮಾಡಿದ್ದೀವಿ ನಮ್ಮ ಇದರಲ್ಲಿ ಕಮಿಟಿಯಲ್ಲಿ ಅದಕ್ಕೆ ನಾವೊಂದು ಕಾನೂನು ತಗೊಂಡಿದ್ದೆ ಯಾಕೆಂದರೆ ಯಾರಾದರೂ ಅಂಥ ಹುಡುಗರು ಇದ್ದರೆ ಅವ್ರದ್ದು ಕರೆದು ಬಿಟ್ಟು ನೋಟಿಸ್ ಕಳಿಸಿ ಒಳ್ಳೆ ಬುದ್ಧಿವಾದ ಎದ್ಕೊಡ್ಲಿಕ್ಕೆ ಮಾತ್ರ ನಾನು ನಾವು ಕರೀತಾರೆ ಅವ್ರನ್ನ ನನ್ನಕ್ಕೆ ಈ ಥರ ಮಾಡಬೇಡಿ ಅಂತೇಳಿ ನಾವೊಂದು ವಾರ್ನಿಂಗ್ ಕೊಟ್ಟಿದ್ದೆ ಅವರಿಗೆ ಒಂದ್ಸಾರಿ ಅಲ್ಲ ಮೂರ್ ಸಾರಿ ಅದರಿಂದ ನಮ್ಮ ಊರಲ್ಲ ಬಹಳ ಒಳ್ಳೆಯ ರೀತಿಯಲ್ಲಿ ಇದ್ದಾರೆ ಪ್ರತಿಯೊಂದು ಊರಿಗೆ ಇದು ಒಳ್ಳೆದಾಗ್ತದೆ ನಾವೀಗ ದಂಡ ಕಟ್ಟಬೇಕು ಅಂತ ಏನು ಹೇಳಲಿಲ್ಲ ಅವ್ರನ್ನ ಒಂದು ಒಂದು ದಾರಿಗೆ ತರಲಿಕ್ಕಾಗಿ ನಾವು ಆತರ ಮಾಡಿದಲ್ಲದೆ ಬೇರೆ ದಂಡ ಗಿಂಡ ಬೀಸುವಂತ ಕಾನೂನು ಕಾಯ್ದೆ ನಡೀತದೆ